ಅಂತಾರಾಷ್ಟ್ರೀಯ ಮಟ್ಟದ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ ಅಪ್ರತಿಮ ಸಾಧನೆ ಮಾಡಿರುವ ಜಿಲ್ಲೆಯ ಪಾಲೂರಿನ ಸೂದನ ಡಾಲಿ ಮತ್ತು ನಾಪೋಕ್ಲುವಿನ ಎಎ ಪ್ರಸಾದ್ ಅವರು ಆಸ್ಟ್ರೇಲಿಯಾ ಮತ್ತು ಜಪಾನ್ನಲ್ಲಿ ನಡೆಯಲಿರುವ ಅಂತಾರಾಷ್ಟ್ರೀಯ ಮಟ್ಟದ ಅಥ್ಲೆಟಿಕ್ಸ್ ಕ್ರೀಡಾಕೂಟಕ್ಕೆ ಆಯ್ಕೆಯಾಗುವ ಮೂಲಕ ಕೊಡಗಿಗೆ ಕೀರ್ತಿ ತಂದಿದ್ದಾರೆ. ಪಾಲೂರು ಗ್ರಾಮದ ದಿವಂಗತ ಸೂದನ ಸೋಮಪ್ಪ ಮತ್ತು ಪೂವಮ್ಮ ದಂಪತಿಗಳ ಪುತ್ರ ಡಾಲಿ ಅವರು ಚೆನ್ನೈನಲ್ಲಿ ನಡೆದ ಕ್ರೀಡಾಕೂಟದಲ್ಲಿ 35 ವರ್ಷದ ವಿಭಾಗದಲ್ಲಿ ಸ್ಪರ್ಧಿಸಿ 800 ಮೀಟರ್ ಮತ್ತು 1500 ಮೀಟರ್ ಓಟದಲ್ಲಿ ಉತ್ತಮ ಸಾಧನೆ ಮಾಡಿ ರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಪ್ಯಾನ್ ಇಂಡಿಯಾ ಮಾಸ್ಟರ್ಸ್ ಗೇಮ್ಸ್ ಕ್ರೀಡಾಕೂಟದ 800 ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ ಹಾಗೂ ತಿರುವನಂತಪುರದಲ್ಲಿ ನಡೆದ ರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟದ 1500 ಮೀಟರ್ 5000 ಮೀಟರ್ ಓಟ ಮತ್ತು 3000 ಮೀಟರ್ ಟ್ರಿಪಲ್ ಚೇಸ್ನಲ್ಲಿ ಪ್ರಥಮ ಹಾಗೂ ರಿಲೇಯಲ್ಲಿ ದ್ವಿತೀಯ ಸ್ಥಾನ ಪಡೆಯುವ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿದ್ದಾರೆ. ನಾನು ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿ ಈಗ ಅಂತಾರಾಷ್ಟ್ರೀಯ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿದ್ದೇನೆ. ನಾನು 800, 1500, 3000 ಹಾಗೂ 5000 ಮೀಟರ್ನಲ್ಲಿ ಭಾಗವಹಿಸಿ ಮೊದಲ ಬಹುಮಾನ ಪಡೆದಿರುತ್ತೇನೆ. ಧನ್ಯವಾದ. ನಾಪೋಕ್ಲು ಗ್ರಾಮದ ಎಲ್ಮೇಕಾರ್ ಅಪ್ಪಾಜಿ ಮತ್ತು ಜಾಜಿ ದಂಪತಿಗಳ ಪುತ್ರ ಕಂದಾಯ ಇಲಾಖೆಯ ಉದ್ಯೋಗಿ ಪ್ರಸಾದ್ ಅವರು ಚೆನ್ನೈನಲ್ಲಿ ನಡೆದ ರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟದ 30 ವರ್ಷದ ವಿಭಾಗದಲ್ಲಿ ಸ್ಪರ್ಧಿಸಿ 5 ಮೀಟರ್ ನಡಿಗೆಯಲ್ಲಿ ದ್ವಿತೀಯ, ಬೆಂಗಳೂರಿನಲ್ಲಿ ಆಯೋಜಿತ ಪ್ಯಾನ್ ಇಂಡಿಯಾ ಕ್ರೀಡಾಕೂಟದ 100 ಮೀಟರ್ ಓಟದಲ್ಲಿ ಪ್ರಥಮ, ನಡಿಗೆಯಲ್ಲಿ ದ್ವಿತೀಯ, 800 ಮೀಟರ್ ಓಟದಲ್ಲಿ ತೃತೀಯ ಸ್ಥಾನ ಪಡೆದಿದ್ದಾರೆ. ತಿರುವನಂತಪುರದ ಚಂದ್ರಶೇಖರ್ ಕ್ರೀಡಾಂಗಣದಲ್ಲಿ ಮಾಸ್ಟರ್ ಗೇಮ್ಸ್ ಫೆಡರೇಷನ್ ವತಿಯಿಂದ ಆಯೋಜಿತ ಕ್ರೀಡಾಕೂಟದಲ್ಲಿ 500 ಮೀಟರ್ ನಡಿಗೆಯಲ್ಲಿ ಪ್ರಥಮ, 3000 ಮೀಟರ್ ಟ್ರಿಪಲ್ ಚೇಸ್ನಲ್ಲಿ ದ್ವಿತೀಯ ಮತ್ತು ರಿಲೇಯಲ್ಲಿ ಪ್ರಥಮ ಸ್ಥಾನ ಪಡೆದು ಆಸ್ಟ್ರೇಲಿಯಾ ಮತ್ತು ಜಪಾನ್ನಲ್ಲಿ ನಡೆಯುವ ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳುವ ಅರ್ಹತೆಯನ್ನು ಪಡೆದುಕೊಂಡಿದ್ದಾರೆ. ನಮಸ್ತೆ, ನಾನು ಹೆರ್ಮೆಕಲ್ ಪ್ರಸಾದ್, ತಾವೂರು ಗ್ರಾಮ ಭಾಗಮಂಡಲ. ನಾಪೋಕ್ಲಿನಲ್ಲಿ ಕಂದಾಯ ಇಲಾಖೆಯಲ್ಲಿ ಗ್ರಾಮ ಸಹಾಯಕನಾಗಿ ಕೆಲಸ ಮಾಡಿಕೊಂಡು ನಾಪೋಕ್ಲಿ ವಾಸ ಇದ್ದೇನೆ. ಕಳೆದ ಬಾರಿ ಉಡುಪಿಯಲ್ಲಿ ನಡೆದಂತಹ ಸ್ಟೇಟ್ ಲೆವೆಲ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದೆ. ರಾಜ್ಯ ಮಟ್ಟದಿಂದ ತಮಿಳುನಾಡಿನ ನೆಹರು ಸ್ಟೇಡಿಯಂನಲ್ಲಿ ನಡೆದಂತಹ ಕ್ರೀಡಾಕೂಟದಲ್ಲಿ 5000 ಮೀಟರ್ ನಡಿಗೆಯಲ್ಲಿ ಭಾಗವಹಿಸಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗಿ ಬೆಳ್ಳಿಯ ಪದಕವನ್ನು ಪಡೆದುಕೊಂಡಿರ್ತೇನೆ. ಅದೇ ರೀತಿ ಪ್ಯಾನ್ ಇಂಡಿಯಾ ಫೆಡರೇಷನ್ ಫಸ್ಟ್ ಟೈಮ್ ನಡೆಸಿದಂತಹ ಬೆಂಗಳೂರು ವಿಜಯನಗರ ಕ್ರೀಡಾಂಗಣದಲ್ಲಿ ನಡೆದಂತಹ ಅಥ್ಲೆಟಿಕ್ಸ್ ಮತ್ತು ಗೇಮ್ಸ್ನಲ್ಲಿ ಭಾಗವಹಿಸಿ 100 ಮೀಟರ್ ಮತ್ತು 3000 ಮೀಟರ್ ಸ್ಲೀಪಿಂಗ್ ಸೈಜ್ ಮತ್ತು 5000 ಮೀಟರ್ ನಡಿಗೆಯಲ್ಲಿ ಭಾಗವಹಿಸಿ ಪ್ರಥಮ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿರ್ತೀನಿ. ಅದೇ ರೀತಿ ದಿನಾಂಕ 18 ರಿಂದ 22ರವರೆಗೆ ನಡೆದಂತಹ ಕೇರಳದ ತಿರುವೇಂದ್ರಂನಲ್ಲಿ ನಡೆದಂತಹ ಕ್ರೀಡಾಕೂಟದಲ್ಲಿ ಭಾಗವಹಿಸಿ 3000 ಮೀಟರ್ ಸ್ಲೀಪಿಂಗ್ ಸೈಜ್ನಲ್ಲಿ ಪ್ರಥಮ, 800 ಮೀಟರ್ಸ್ ನಲ್ಲಿ ದ್ವಿತೀಯ ಮತ್ತು 5000 ಮೀಟರ್ನಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಜಪಾನ್ ದೇಶದಲ್ಲಿ ನಡೆಯುವಂತಹ ಅಂತಾರಾಷ್ಟ್ರೀಯ ಕ್ರೀಡಾಕೂಟ ಮತ್ತು ಶ್ರೀಲಂಕಾದಲ್ಲಿ ನಡೆಯುವಂತಹ ಅಂತಾರಾಷ್ಟ್ರೀಯ ಕ್ರೀಡಾಕೂಟಕ್ಕೂ ಆಯ್ಕೆಯಾಗಿರುತ್ತೇನೆ. ಅಲ್ಲಿಯೂ ಕೂಡ ಚಿನ್ನದ ಪ್ರಶಸ್ತಿಯನ್ನು ಗೆದ್ದು ನಮ್ಮ ಭಾರತ ದೇಶಕ್ಕೆ, ಕರ್ನಾಟಕ ರಾಜ್ಯಕ್ಕೆ ಮತ್ತು ಕೊಡಗು ಜಿಲ್ಲೆಗೆ ಒಂದು ಹೆಸರನ್ನು ತರುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಪಡ್ತಾ ಇದ್ದೀನಿ. ಅದೇ ರೀತಿ ನನ್ನ ಈ ಒಂದು ಕ್ರೀಡಾ ಪ್ರೋತ್ಸಾಹವನ್ನು ಗಮನಿಸಿ ನನಗೆ ಹೋಗ್ಲಿಕ್ಕೆ ಸಹಾಯ ಮಾಡಿದಂತಹ ನಮ್ಮ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ಕಂದಾಯ ಪರೀಕ್ಷಕರು ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ನಮ್ಮನ್ನು ಪರಿಚಯ ಮಾಡಿದಂತಹ ಪತ್ರಕರ್ತರು. ಕ್ರೀಡಾಪಟುಗಳಾದ ಸೂದನ ಡಾಲಿ ಮತ್ತು ಎಲ್ಮೇಕಾರ್ ಪ್ರಸಾದ್ ಅವರು ಆರ್ಥಿಕವಾಗಿ ಹಿಂದುಳಿದಿದ್ದು ಸಂಘ ಸಂಸ್ಥೆ ದಾನಿಗಳ ನೆರವಿನಿಂದ ಉನ್ನತ ಸಾಧನೆ ಮಾಡಿದ್ದಾರೆ. ಇದೀಗ ಇವರು ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಲು ಆರ್ಥಿಕ ನೆರವಿನ ಅಗತ್ಯವಿದ್ದು ದಾನಿಗಳು ಮುಂದೆ ಬಂದಲ್ಲಿ ಭಾರತದ ಕೀರ್ತಿ ಪತಾಕೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾರಿಸಲು ಸಜ್ಜಾಗಿದ್ದಾರೆ.